ನೂರೈವತ್ತಾರು ಮೂರು ಎ ಮೂರು ಎ ನೂರೈವತ್ತಾರು ಮೂರು ಬಿ ಸರ್ವೆ ನಂಬರ್ನಲ್ಲಿ ಒಟ್ಟು 9 ಎಕರೆ 9 ಸೆಂಟ್ ಜಾಗ ಎಲ್ಲ ಇಲಾಖೆಗಳಿಗೆ ಕಟ್ಟಾಗಿ ಉಳಿದಿರುವುದು 5 ಎಕರೆ. ಗಾಂಧಿ ಮೈದಾನ ಕ್ಯಾಂಪಸ್ ಗ್ರೌಂಡ್ ಎಂದು ಕರೆಯಲ್ಪಡುವ ಮೈದಾನವು ರಕ್ಷಣಾ ಇಲಾಖೆಯ ಮೈದಾನವಾಗಿರುತ್ತದೆ. ಸದ್ರಿ ಮೈದಾನವನ್ನು ರಕ್ಷಣಾ ಇಲಾಖೆಯ ಅನುಮತಿ ಇಲ್ಲದೆ ಬೇರೆ ಯಾವುದೇ ಉದ್ದೇಶಗಳಿಗೆ ಉಪಯೋಗಿಸುವಂತಿಲ್ಲ ಎಂದು ಈ ಹಿಂದೆ ದಕ್ಷಿಣ ಕನ್ನಡ ಮಾನ್ಯ ಜಿಲ್ಲಾಧಿಕಾರಿಗಳು ಪದವಿ ಪೂರ್ವ ಕಾಲೇಜು ಆಟದ ಮೈದಾನವು ಉಪಯೋಗಿಸಿ ಎಂದು ಷರತ್ತುಬದ್ಧ ಅನುಮತಿ ನೀಡಿರುತ್ತಾರೆ. ವಿಷಯ ಈಗಿರುವಾಗ ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಗೌರವಯುತವಾದ ವ್ಯಕ್ತಿ ಅವರ ಭವನ ಆಗಬೇಕು. ಅವರು ಬೈಂದೂರಿನ ಎಮ್ಮೆಯ ಪುತ್ರ ಕೂಡ. ಅವರ ಹೆಸರಲ್ಲಿ ಅನಧಿಕೃತವಾದ ಸ್ಥಳದಲ್ಲಿ ತಾತ್ಕಾಲಿಕ ಪುರಭವನ ನಿರ್ಮಾಣಕ್ಕೆ ನಮ್ಮೆಲ್ಲರ ಆಕ್ಷೇಪ ಇದ್ದು ಶಾಶ್ವತವಾದ ಕಂದಾಯ ಭೂಮಿಯನ್ನು ಗುರುತಿಸಿ ಪುರಭವನ ನಿರ್ಮಾಣ ಮಾಡಲಿ ಎನ್ನುವುದು ನಮ್ಮೆಲ್ಲರ ಬೇಡಿಕೆ ಬಂಧುಗಳೇ. ಆದರೆ ದಿನಾಂಕ 31/11/22 ಬುಧವಾರ ಪತ್ರಿಕೆಯಲ್ಲಿ ಬಂದಿರುವ ವಿಷಯವು ನಮಗೆಲ್ಲರಿಗೂ ದುಃಖವನ್ನು ತಂದಿದೆ. ಪುರಭವನಕ್ಕೆ ಮೀಸಲಿಟ್ಟ ಸ್ಥಳವು ರಕ್ಷಣಾ ಇಲಾಖೆ ಕೇಳಿಕೊಂಡಾಗ ಬಿಟ್ಟ ಕೊಡಬೇಕು ಎನ್ನುವ ಷರತ್ತು ಮೇರೆಗೆ ಜಿಲ್ಲಾಧಿಕಾರಿಗಳು ಆದೇಶಿಸುತ್ತಾರೆ. ನಮ್ಮ ಆದೇಶ ಪ್ರತಿಗಳು ಇದೆ. ಗೋಪಾಲ ಕೃಷ್ಣ ಅಡಿಗರ ಪುರಭವನು ಬೈಂದೂರು ತಾಲೂಕಿನಲ್ಲಿ ಆಗಬೇಕು. ನಮ್ಗೆ ಖುಷಿ ಇದೆ, ಸಂತೋಷ ಇದೆ. ಆದರೆ ರಕ್ಷಣಾ ಇಲಾಖೆಯ ಸ್ಥಳದಲ್ಲಿ ಬೇಡ ಎನ್ನುವುದು ನಮ್ಮೆಲ್ಲರ ಬೇಡಿಕೆ. ಬೈಂದೂರು ಭಾಗದಲ್ಲಿ ಸಾಕಷ್ಟು ಕಂದಾಯ ಭೂಮಿಗಳಿದೆ. ಸರ್ವೆ ನಂಬರ್ 336 53 ಎಕರೆ ಜಾಗ ಇದೆ. ಅಲ್ಲಿ ಜಿಲ್ಲಾ ಕ್ರೀಡಾಂಗಣ ಇದೆ, ಡಿಗ್ರಿ ಕಾಲೇಜ್ ಇದೆ, ಅದರಲ್ಲಿ 28 ಎಕರೆ ಜಾಗ ಉಳಿದಿದೆ. ಹಾಗೆ ತಗ್ಗರ್ಸೆ ಗ್ರಾಮದಲ್ಲಿ 120 ಸರ್ವೆ ನಂಬರ್ನಲ್ಲಿ 8 ಎಕರೆ 68 ಸೆಂಟ್ ಜಾಗ ಇದೆ. ಹಾಗೆ ತಗ್ಗರ್ಸೆ ಗ್ರಾಮದ 318 ಸರ್ವೆ ನಂಬರ್ನಲ್ಲಿ 5 ಎಕರೆ 56 ಸೆಂಟ್ ಜಾಗ ಇದೆ. ಎಡ್ತ್ರೆ ಗ್ರಾಮದ 265 ಸರ್ವೆ ನಂಬರ್ 1C1A ಅದರಲ್ಲಿ 60 ಸೆಂಟ್ ಜಾಗ ಇದೆ, ಪುರಭವನ ಮಾಡಬಹುದು. ಹಾಗೆ ಎಡ್ತ್ರೆ ಗ್ರಾಮದ 156 3A3A ಎರಡೆಕರೆ ಜಾಗ ಪುರಭವನಕ್ಕೆ ಮಾಡಿದರೆ ಅಲ್ಲಿ ಮೈದಾನ ಚಿಕ್ಕದಾಗುತ್ತೆ, ಕಿರಿದಾಗುತ್ತೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರು ಒಂದು ಆದೇಶ ಕೊಟ್ಟಿದ್ದಾರೆ 1912/1347 ಕ್ಯಾಂಪಸ್ ಗ್ರೌಂಡ್ ಅನ್ನು ಉಪಯೋಗಿಸಿ 5 ಎಕರೆ ಜಾಗವನ್ನು ಅಂತೇಳಿ ಗ್ರೌಂಡಿಗೆ ಮಿಲಿಟರಿಯಿಂದ ಆದೇಶ ಇದೆ, ಇಲ್ಲಿ ನನ್ನ ಹತ್ರ ಇದೆ. ಇಷ್ಟೆಲ್ಲ ಮಾಡ್ರು ಮತ್ತು ಮುಂದೆ ಅಲ್ಲೇ ಪುರಭವನ ಮಾಡ್ತೀನಿ ಅಂತಿರಲ್ಲ, ಅದಕ್ಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಇಲ್ಲಿನ ಜನ ಒಬ್ರು ಮಾತನಾಡ್ತಾ ಇಲ್ಲ, ಯಾಕಾಗಿ? ನಾವು ಚಿಕ್ಕಂದಿನಿಂದ ನಾವು ಹುಟ್ಟಿದ ನಂತರ ಏನು ನಾವು ಶಾಲೆ ಹೋಗಿದ್ದೀವಿ, 1ನೇ ಕ್ಲಾಸಿಂದ ಹಿಡಿದು ನಾವು ಕಾಲೇಜ್ ಹೋಗುವ ತನಕ, ಅದ್ರ ನಂತರ ಮುದುಕರಾದವರು ಅವರ ಈ ವೃದ್ಧಾಪ್ಯದಲ್ಲಿ ಅವರು ವಾಕಿಂಗ್ ಮಾಡುವ ಗ್ರೌಂಡ್ ಇದು ಇದು ಒಂದು ಇಡೀ ಬೈಂದೂರಿನ ಈ ಸುತ್ತಮುತ್ತಲು ಯಾವುದೇ ದೊಡ್ಡ ಕಾರ್ಯಕ್ರಮ ಆಗದಿದ್ರು ಬೈಂದೂರಿನ ಗಾಂಧಿ ಮೈದಾನದಲ್ಲಿ ಅದು ನಾವು ಗಮನಿಸಿರ್ಬೋದು. ಈ ಏನು ಚುನಾವಣೆ ನಡೀತದೆ ಆವಾಗ ನಮ್ಮ ಜೂನಿಯರ್ ಕಾಲೇಜಿನಲ್ಲಿ ಮತಗಟ್ಟೆ ಇರುತ್ತೆ, ಅಲ್ಲಿ ಅಕೌಂಟಿಂಗ್ ಇರ್ಬೋದು ಅಥವಾ ಮತಗಟ್ಟೆ ಇರುತ್ತೆ. ಆವಾಗ ಸುಮಾರು ಬೈಂದೂರು ತಾಲೂಕಿಗೆ ಸಂಬಂಧಪಟ್ಟ 80 ಬಸ್ಗಳು ಏನೋ ಬೂತ್ ಪೆಟ್ಟಿಗೆ ಮತಪೆಟ್ಟಿಗೆ ಅಂತ ಬಂದ್ಬಿಟ್ಟು ಅದನ್ನು ನಿಲ್ಲಿಸಿದ ಹಾಗೆ ಇದೆ. ಅದರ ನಂತರ ಪ್ರತಿ ತಿಂಗಳು ಪೊಲೀಸ್ ಕವಾಯತು ನಡೆಯುವಂಥದ್ದು ಸ್ಥಳ ಅಂದರೆ ಇದೆ ಗಾಂಧಿ ಮೈದಾನ. ಇವರು ಏನು ಈಗ ಮಹಿಳೆಯರಿಗೆ ಗೋಪಾಲಕೃಷ್ಣ ಅಡಿಗ ಸ್ಮಾರಕ ಒಂದು ಭವನ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ, ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ಅವರು ಮಾಡಲಿ, ಆದರೆ ಈ ಗಾಂಧಿ ಮೈದಾನದಲ್ಲಿ ಬೇಕಾದಷ್ಟು ಕಂದಾಯ ಇಲಾಖೆ ಜಾಗಗಳು ಇದೆ ಅಲ್ಲಿ ಮಾಡಲಿಕ್ಕೆ. ನಮಗೆ ಅವ್ರ ಬಗ್ಗೆ ಗೌರವ ಇದೆ, ನಮ್ಮ ಊರಿನಲ್ಲಿ ನಮ್ಮ ಊರಿಗೆ ಒಂದು ಹೆಸರು ತೆಗೆದುಕೊಂಡು ಬಂದಂಥ ಒಂದು ಕವಿ ಮಂಗಲಿ ಗೋಪಾಲಕೃಷ್ಣ, ಅವ್ರ ಬಗ್ಗೆ ಬಹಳಷ್ಟು ಗೌರವ ಇದೆ. ಇವತ್ತು ನಾವು ಏನನ್ನು ತಗೊಂಡು ಬರ್ಬೋದು, ಒಂದು ಗ್ರೌಂಡ್, ಸರ್ಕಾರದ ಒಂದು ಗ್ರೌಂಡ್ ಅನ್ನು ನೀವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಸಾರ್ವಜನಿಕರು ಉಪಯೋಗಿಸುವಂಥ ಒಂದು ಗ್ರೌಂಡ್ ಅನ್ನು, ಇಷ್ಟು ದೊಡ್ಡ ಗ್ರೌಂಡ್ ಇವನ್ ಕುಂದಾಪುರಕ್ಕೆ ಹೋಗಿ ಮಾಡಿದ್ರೆ ಅಲ್ಲಿ ಒಂದು ಗ್ರೌಂಡ್ ಇತ್ತು, ಅಲ್ಲಿ ಸಹಿತ ಟ್ರ್ಯಾಕ್ ಆಗಿ ಇವತ್ತು ಅಲ್ಲಿಯ ಕೆಲವು ಯುವಕರು ಎಷ್ಟು ಅನುಭವಿಸ್ತಾ ಇದ್ದಾರೆ ಅಂದರೆ ನಾನು ಮೊನ್ನೆ ತಾನೇ ಒಂದು ಪ್ರೋಗ್ರಾಮ್ ಹೇಳ್ದಾಗ ನನಗೆ ಗೊತ್ತಾಗಿದೆ. ಅಲ್ಲಿ ಟ್ರ್ಯಾಕ್ ಆದ ನಂತರ ಸರಿಯಾದ 60 ಯಾರ್ಡ್ಸ್ ಆಡುವಂಥ ಕ್ರಿಕೆಟ್ ಮೈದಾನದಲ್ಲಿ 60 ಯಾರ್ಡ್ಸ್ ಆಡುವಂಥ ಕ್ರಿಕೆಟ್ ಆಡುವಂಥವ್ರಿಗೆ ಅವಕಾಶ ಇಲ್ಲ. ಅದನ್ನು ಬೈಂದೂರಿನಲ್ಲಿ ನಾವು ಮಾಡ್ಕೊಳ್ಬೇಕು. ಹಿಂದೆ ಆದ ಕೆಲವು ಘಟನೆಗಳು ಕೆಲವೊಂದು ಇದನ್ನು ನೋಡಿದಾಗ ಬೈಂದೂರಿನಲ್ಲಿ ಅದೇ ರೀತಿ ಆದರೆ ಅದು ಮುಂದೆ ಖಂಡಿತವಾಗಿ ತೊಂದರೆ ಅಂತ ನಂಬಿದ್ದೆ. ಅವರು ಈಗ ನಾವು ಅನೇಕ ವರ್ಗ ಕೆಲವು ಜನಪ್ರತಿನಿಧಿಗಳನ್ನು ಸಂಪರ್ಕದಿಂದ ಅವ್ರು ಹೇಳಿದರು ಇಲ್ಲ ಅದು ಹಿಂದುಗಡೆ ಅದಕ್ಕೆ ಸೀಟ್ ಬರುತ್ತೆ ಅದೆಲ್ಲ ಸರಿ. ಆದರೆ ನೀವು ಎಲ್ಲವನ್ನೂ ಆಗ್ತಿರೋ ಒಂದು ಕನಿಷ್ಠ ಒಂದು ಕ್ರಿಕೆಟ್ ಆಡಲಿಕ್ಕೆ 60 ಗಜಗಳು ಮೈದಾನ ಅನ್ನೋ ಒಂದು ಕ್ಲಿಯರ್ ಆಗಿ ಇರಬೇಕು ತಾನೆ. ಅದು ಇಲ್ಲದೆ ನೀವು ಅದರ ಮಧ್ಯದಲ್ಲಿ ನೀವು ಸೀಟ್ ಅರೇಂಜ್ಮೆಂಟ್ ಮಾಡಿಕೊಂಡು ಅದು 30-45 ಗಜ ಇಟ್ಟರೆ ಅಲ್ಲಿಂದ ಯಾವ ಪ್ರತಿಭೆಯಿಂದ ಹೋಗಿ ನಾವು ಕ್ರಿಕೆಟ್ ಪಟು ಆಗಲಿಕ್ಕೆ ಸಾಧ್ಯ? ಇವತ್ತು ನಾವು ಭಾರತದ ಕೆಲವೊಮ್ಮೆ ಕೇಳಿದವರು ಹೇಳ್ತಾರೆ ಇನ್ನು ಇರುವಂಥ ಬೇರೆ ಜಾಗದಲ್ಲಿ ಮಾಡಿದರೆ ಅದು ದೂರ ಆಗ್ತದೆ ಸಿಟಿಗೆ.
ನೋಡಿ ಬೈಂದೂರು ತಾಲೂಕು ಮೊನ್ನೆ ಅಷ್ಟೇ ಆಗಿರೋ ಈ ಬೈಂದೂರು ತಾಲೂಕು ಇನ್ನೂ ಡೆವಲಪ್ ಆಗ್ಬಿಟ್ಟಿದೆ. ಇದೆಲ್ಲ ಡೆವಲಪ್ ಆದ ನಂತರ ಅದು ಎಲ್ಲಿ ಮಾಡಿದ್ರು ಅದು ಸಿಟಿ ಸೆಂಟರ್ನಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ ರೈಲ್ವೆ ಇಲಾಖೆಯವರು ಅವರು ನಿಮ್ಮ ರೈಲ್ವೆ ಸ್ಟೇಷನ್ ಅಂತ ಮಾಡ್ತಾರೆ, ಊರಿನಿಂದ ಹೊರಗೆ ಮಾಡ್ತಾರೆ. ಯುವಕರಿಗೆ ಅವರ ಪ್ರತಿಭೆ ತೋರಿಸ್ತಿದ್ದೆ ಮುಂದೆ ತುಂಬ ಕಷ್ಟ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸ್ತಿಲ್ಲ ಅನ್ನುವಂಥ ಕೆಲವರ ಅಭಿಪ್ರಾಯ. ಆದರೆ ಸಾರ್ವಜನಿಕರನ್ನು ಎಲ್ಲರನ್ನು ಕೊಂಡು ಮೆರವಣಿಗೆ ಮಾಡುವುದು, ಪ್ರತಿಭಟನೆ ಮಾಡುವುದು, ಇದೆಲ್ಲ ಹೋಗುವ ಹಂತಕ್ಕಿಂತ ಬಂದಿಲ್ಲ. ಇನ್ನಾದರೂ ಜನಪ್ರತಿನಿಧಿಗಳು ಗಮನ ಕೊಟ್ಟು ಅದನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ನಮ್ಮ ಆಶಯವು.